ವಿಧಾನಸಭಾ ಕಲಾಪದಲ್ಲೂ ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ಪ್ರತಿಧ್ವನಿಸಿದ್ದಾರೆ. ವಿಸ್ತಾರ ವರದಿ ಇಂಪ್ಯಾಕ್ಟ್ ಸದನದಲ್ಲಿ ಚರ್ಚೆ ಆಗಿದೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಕಡೆ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿದೆ. ವಿಸ್ತಾರ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ, ಯಾವ್ಯಾವ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಎಂಬುದ್ರ ಬಗ್ಗೆ ಆ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಚರ್ಚೆಯಾಗಿದೆ. ಬೇಸಿಗೆಗಾಲ ಬರ್ತಾ ಇದೆ, ಅದರ ಜೊತೆಗೆ ಈ ಬಾರಿ ಮಳೆ ಇಲ್ಲ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದಲೂ ಬೋರ್ವೆಲ್ ನೀರನ್ನೇ ಅವಲಂಬಿಸುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸಲು ಹಲವು ಪತ್ರ ಬರೆದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಡಿಸಿಎಂ ಡಿಕೆಶಿಯ ಭರವಸೆಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಇದುವರೆಗೆ ಕೂಡ ಒಂದೇ ಒಂದು ಹಲಿ ಕೂಡ ಕಾವೇರಿ ನೀರನ್ನ ಈ 2,500 ಮನೆ ಪ್ಲಸ್ 400 ಮನೆಗೆ 3,000 ಮನೆಗಳಿಗೆ ಬರೀ ಬೋರ್ವೆಲ್ ಡಿಪೆಂಡ್ ಆಗಿದೆ. ಕಳೆದ 5 ವರ್ಷದಿಂದ 6 ವರ್ಷ ಮಾಡಿದ್ರೆ ಹೊರತು ಇದುವರೆಗೆ ಪಕ್ಕದಲ್ಲೇ ಕಾವೇರಿ ನೀರು ಮಾಡಿ ಕೊಡ್ತಿಲ್ಲ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಇಲ್ಲಿ ಬಡಜನಗಳಿಗೆ ತಾವು ಅಲ್ಲೇ ನಮ್ಮ ಮಿನಿಸ್ಟರ್ ಕೂಡ ಇಲ್ಲೇ ಇದ್ದಾರೆ, ಸುಮಾರು ಲೆಟರ್ ಇದಾಗಿದೆ, ಲೆಟರ್ಗಳು ಕಲ್ತಿದ್ದಾರೆ, ಬಿ ಡಬ್ಲ್ಯೂ ಎಸ್ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಇದುವರೆಗೆ ಕೂಡ ನಾನು ಕೂಡ ಖುದ್ದಾಗಿ ಮಾತಾಡಿದ್ದೀವಿ, ದಯಮಾಡಿ 4 ಕೋಟಿ ಕಟ್ಸಿ, BBMPಯಿಂದ ಕಟ್ಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರು ಕಟ್ತಾರೆ ಅಂತ ಒಬ್ರಿಗೊಬ್ರಿಗೆ ಬುಕ್ ಅಡ್ಜಸ್ಟ್ಮೆಂಟ್ ಹಿಂದೆ ಇತ್ತು. ಇಡಿಯೋಮೆಂಟ್ ಆಡಿಯೋಮೆಂಟ್ ಕೂತ್ಕೊಂಡು ಮಾತಾಡೋದು ಹೊಂದಾಣಿಕೆ ಇಲ್ಲ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ, ದಯಮಾಡಿ ಅವ್ರಿಗೆ ನೀವು ಮೀಟರ್ ಕೊಟ್ಟ ಮೇಲೆ ಅವ್ರ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕೊಡ್ತೀನಿ, ಒಂದು 5 ಕೋಟಿ ಕಟ್ಬಿಡಿ. 5 ಕೋಟಿ ನಿಮ್ಗೆ ನಿಮ್ ಕ್ಷೇತ್ರ ಡೆವಲಪ್ಮೆಂಟ್ ಗೆ ಕೊಡ್ತೀನಿ, ಕಟ್ಬಿಡಿ ಇದಕ್ಕೆ ನೀರಿಗೆ. ದಯಮಾಡಿ ಕೊಡಿ ಸರ್. ಓಕೆ, 5 ಕೋಟಿ ರೂಪಾಯಿ ಇಲ್ಲ ಸರ್, 2.5 ಲಕ್ಷ ನೋಡಿ ಎಷ್ಟು ಜಾಗ ಉತ್ತರ ಕೊಟ್ರು ಹಂಗಲ್ಲ. ಇವಾಗ ಡೆವಲಪ್ಮೆಂಟ್ ಕೊಟ್ಟೆ ಕೊಡ್ತೀರ ಅದ್ ಬೇರೆ, ಅದಕ್ಕೂ ಕುಡಿಯೋ ನೀರಿಗೆ ಏನ್ ಸಂಬಂಧ ಇದೆ? ಯಾರಾದ್ರೂ ಒಪ್ಕೊಬೇಕಿಲ್ಲ, ಸ್ಲಂ ಬೋರ್ಡ್ ಅವ್ರು ಒಪ್ಕೊಬೇಕು ಇಲ್ಲ ಕಾರ್ಪೊರೇಷನ್ ಅವ್ರು ಒಪ್ಕೊಬೇಕು, ಅವ್ರು ಕಟ್ಬೇಕು. ಡೆವಲಪ್ಮೆಂಟ್ ವರ್ಕ್ ಗೆ ಅದಕ್ಕೆ ಕೊಡಕ್ ಬರಲ್ಲ. ನೀವು ಎಲ್ಲಿಂದ ಎಲ್ಲಿಗೋ ಜಾರ್ಸಕ್ ನೋಡ್ತಾ ಇದ್ದೀರಾ? ಅದು ನಾನು ಬೆಂಗಳೂರಿನ ಅಲ್ಲ, ಆದ್ರೆ ನನಗ್ ಒಂದು ವಿಷಯ ತಿಳಿದಿಲ್ಲ. ಇಲ್ಲ ಸರ್, ಈಗ ಬೆಂಗಳೂರಲ್ಲಿ ನೀರಿನ ತೊಂದರೆ ಅಂತಂದ್ರೆ ಏನ್ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲ, ಕಾವೇರಿ ಅಲೋಕೇಶನ್ ಇಲ್ಲ, ಆ ತೊಂದರೆ ಈ ತೊಂದರೆ ನೀವು ಅಲೋಕೇಶನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಟ್ಯಾಂಕರ್ದವ್ರು ಎಲ್ಲ ಕಡೆ ನೀರು ಕೊಡ್ತಾರೆ, ಟ್ಯಾಂಕರ್ದವ್ರಿಗೆ ನೀರು ಸಿಗುತ್ತೆ, ಟ್ಯಾಂಕರ್ ಲಾಬಿಗೆ ನೀರು ಸಿಗುತ್ತೆ, ಸರ್ಕಾರಕ್ಕೆ ಜನರಿಗೆ ನೀರು ಕೊಡ್ಲಿಕ್ಕೆ ಯಾಕೆ ತೊಂದರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.